ನಿಮ್ಮೆಲ್ರಿಗೂ 25ನೇ ವರ್ಷದ ಸ್ವಾತಂತ್ರ್ಯದ ಶುಭಕಾಮನೆಗಳು ನಾವು ಇಲ್ಲಿ ಸೇರಿದ ಮೂಲ ಉದ್ದೇಶ ತಾವೆಲ್ಲರೂ ಒಂದೇ ಮಾತ್ರಂ ಒಂದು ಹಾಡನ್ನ ಪ್ರೆಸೆಂಟ್ ಮಾಡಿದಂತ ವಿಷಯ ಬಹುತೇಕ ತಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಕಾಣಿಸುತ್ತೆ ಐ'ಮ್ ಸೋ ಹ್ಯಾಪಿ ಸೋ ಬ್ಲೆಸ್ಡ್ ಈ ಒಂದು ಕೆಲಸವನ್ನ ನಮ್ಮ ಕೈಯಲ್ಲಿ ಮಾಡಿದಂತ ಮಾನ್ಯರಿಗೆ ನಾನು ಧನ್ಯವಾದ ಅರ್ಪಿಸುತ್ತೇನೆ ಯಾಕಂದ್ರೆ ಈ ಒಂದೇ ಮಾತ್ರವನ್ನು ನಾವೆಲ್ಲ ಬಾಲ್ಯಾವಸ್ಥೆಯಿಂದ ಸೂರ್ಯವೀರ ಮೇರಾ ಕುಮಾರ ಹಾಡು ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿತ್ತು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಕೊರಿತಾ ಇತ್ತು ಆತರ ಒಂದು ಇವತ್ತಾದರೂ ಒಂದು ಅವಕಾಶ ಬಂದರೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ನನ್ನ ಆತ್ಮೀಯರು ಶ್ರೀನಿಧಿಯವರು ಒಂದು ದಿನ ಕರೆ ಮಾಡಿ ಈ ರೀತಿ ವಿಜಯ ಪ್ರಸಾದ್ ಅವರಿಗೆ ವಿಜಯ ಪ್ರಕಾಶ್ ಅವರಿಗೆ ಪರಿಚಯ ಮಾಡಿಸಿ ನಾವೊಂದು ಹಾಡು ಮಾಡಿಸ್ಬೇಕು ಅಂತ ಹೇಳಿದ್ರು ನಾನು ಆಗಲೇ ಅವರಿಗೆ ಕಾನ್ಫರೆನ್ಸ್ ಹಾಕಿದ ತಕ್ಷಣ ನನಗೆ ತುಂಬ ಖುಷಿ ಆಗಿದ್ದು ವಿಜಯ್ ಪ್ರಕಾಶ್ ನಾ ಹಾಡೋದೇನು ನಾನು ಮ್ಯೂಸಿಕೇ ಮಾಡಿಕೊಡ್ತೀನಿ ನಿಮಗೆ ಅನ್ನೋ ಒಂದು ಮಾತು ಅಂದರು ಹಾಗಾಗಿ ಓಂ ಪ್ರಥಮ ಈ ಹಾಡು ಈ ರೀತಿ ಅವರ ಕೈಯಿಂದ ಧ್ವನಿ ಮುದ್ರಣ ಆಗುವಂಥ ಒಂದು ಕಾರ್ಯಕ್ರಮ ಆಯಿತು ಇದಾದ ಮೇಲೆ ಎಲ್ಲ ಸ್ನೇಹಿತರು ಒಂದು ಚರ್ಚೆಯಲ್ಲಿ ಕೂತ್ಕೊಂಡ್ವಿ ಏನಂದರೆ ಇದನ್ನು ಪ್ರೆಸೆಂಟೇಷನ್ ಮಾಡಬೇಕು ಅಂದರೆ ಸ್ವಲ್ಪ ಎಲ್ಲ ಕನ್ನಡದ ನಟರು ಬರೋಕ್ಕಾಗುತ್ತಾ ಅನ್ನೋ ಒಂದು ಪ್ರಶ್ನೆನ ನಮ್ಮ ಮುಂದೆ ಇಟ್ಟರು ನನಗೂ ತುಂಬ ಖುಷಿಯಾದಂಥ ವಿಚಾರ 42 ವರ್ಷಗಳ ಕಾಲ ನಾನು ಬಣ್ಣದ ಬದುಕಲ್ಲಿರೋನು ನಾನು ಪ್ರಯತ್ನ ಮಾಡ್ತೀನಿ ಅಂತ ಮಾತು ಕೊಟ್ಟು ನಾನು ಎಲ್ಲ ನನ್ನ ಕಲಾವಿದ ಬಂಧುಗಳಿಗೆ ನಾನು ವೈಯಕ್ತಿಕವಾಗಿ ಫೋನ್ ಮಾಡಿದೆ ನಮ್ಮ ಹತ್ರ ಇದ್ದಿದ್ದು ಸಮಯ ಕೇವಲ 13 ದಿನ 13 ದಿನದಲ್ಲಿ ಹಾಡು ರೆಕಾರ್ಡ್ ಆಗಬೇಕು ಮತ್ತು ಅದರಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದು ನಿಗದಿ ಆಗಬೇಕು ಅದಾದ್ಮೇಲೆ ಚಿತ್ರೀಕರಣ ಆಗಬೇಕು ನನಗೆ ಸೆಷನ್ನು ಇದ್ದಿದ್ದರಿಂದ ಅದರಲ್ಲಿ ಸುಮಾರು ಒಂದು 5 ದಿನಗಳ ಕಾಲ ನಾನು ಅಲ್ಲಿದ್ದೆ ಆದರೂ ನನ್ನ ಮನಸ್ಸು ಈ ಕಡೆಯೇ ಇತ್ತು ಉಟ್ಕೊಂಡಿರೋ ಕೆಲಸನ ಭಾಳ ಶ್ರದ್ಧೆಯಿಂದ ಮಾಡಿಬಿಡ್ಬೇಕು ಯಾಕೆ ಮಾಡೋದು ಅಂತ ಹೇಳಿ ನಾನು ಅಲ್ಲಿ ವಿನಾಯಿತಿ ಪಡೆದು ಬಂದ್ಬಿಟ್ಟೆ ಇಲ್ಲಿ ವಾಪಸ್ ಬಂದು ಎಲ್ಲ ಕಲಾವಿದರಿಗೂ ವೈಯಕ್ತಿಕವಾಗಿ ನಾನು ಮಾತಾಡಿದಾಗ ಯಾಕಂದರೆ ನಿಮ್ಗೆ ಗೊತ್ತು ಕಲಾವಿದರ ಬದುಕು ಹೆಂಗೆ ಅಂದರೆ ಪ್ರಿಫಿಕ್ಸ್ಡ್ ಅವ್ರಿಗೆ ಪ್ರೋಗ್ರಾಮ್ಸ್ಗಳಿರುತ್ತೆ ಸೊ ಹಾಗಾಗಿ ನಮಗಿದ್ದಂಥ 13 ದಿನದಲ್ಲಿ ಒಂದು 5-6 ದಿನ ಸಾಂಗಿಗೆ ಹೊರಟೋಯ್ತು ಮೇಕಿಂಗ್ಗೆ ಇನ್ನು ಶೂಟಿಂಗಿಗೆ ಇವರು ಫಿಕ್ಸ್ ಆಗಬೇಕು ಸೊ ಹಾಗಾಗಿ ಬಹುತೇಕ ಎಲ್ಲರ ಹತ್ರ ನಾನು ಮಾತಾಡಿದೆ ಇವತ್ತು ನಮ್ಮ ಚಿತ್ರರಂಗದ ಎಲ್ಲರೂ ಕೂಡ ಇದರಲ್ಲಿ ಭಾಳ ತುಂಬ ಹೃದಯದಿಂದ ಸ್ಪಂದಿಸಿ ನಮ್ಮ ಜೊತೆ ಸೇರಿಕೊಳ್ಳುವಂಥ ಕೆಲಸ ಮಾಡಿದ್ರು ನನಗೆ ಒಂದು ಇವತ್ತು ಕಾಡ್ತಾ ಇರೋದು ನನಗೆ ದರ್ಶನ್ನು ಮತ್ತು ಯಶು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಅವ್ರಿಗೆ ಎಲ್ಲ ಅಪ್ರೋಚ್ ಮಾಡಿದ್ವಿ ಪಾಪ ಅವರೆಲ್ಲ ಕುಂತು ಕೆಲಸ ಮಾಡ್ತೀವಿ ಅಂದರು ಕಾರಣಾಂತರದಿಂದ ಅವ್ರ ಶೂಟಿಂಗು ಅದು ಬಿಡುವವ್ರಿಗೆ ಸಿಗದೆ ಹೋಯಿತು ಹಾಗಾಗಿ ರಕ್ಷಿತ್ ಶೆಟ್ಟಿಗೂ ಕೂಡ ನಾವು ಮಾತಾಡಿದ್ವಿ ಆತನು ಕೂಡ ಯಾವುದೋ ಥಾಯ್ಲ್ಯಾಂಡು ಎಲ್ಲೋ ಇದ್ದರು ಅವರು ಕೂಡ ಬರೋಕ್ಕಾಗಲಿಲ್ಲ ಸೊ ಹಾಗಾಗಿ ಅವರು 3 ಜನ ಮಿಸ್ ಆದರು ಮಿಕ್ಕಿದ್ದೆಲ್ಲರೂ ಸುದೀಪ್ ಅವರು ಶಿವಣ್ಣ ಅವರು ರವಿಚಂದ್ರನ್ನು ರಮೇಶ್ ಅನಂತನಾಗ್ ಸಾರು ಧನಂಜಯ ಧ್ರುವ ಆಮೇಲೆ ನಮ್ಮ ಋಷಭ್ ಶೆಟ್ಟಿ ಎಲ್ಲರೂ ಬಂದರು ಆಮೇಲೆ ಕೆಲವರು ನಮ್ಮ ಸ್ನೇಹಿತರೆಲ್ಲ ಬೇರೆ ಸಾಹಿತಿಗಳು ಮತ್ತು ಸಾಲಮರದ ತಿಮ್ಮಕ್ಕನವರು ಕ್ರಿಕೆಟ್ ಪ್ಲೇಯರ್ಸು ಇವ್ರ ಹತ್ರ ಎಲ್ಲ ಅವ್ರಿಗೆ ಮಾತಾಡೋದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಟ್ವಿ ಈಗ ಇದನ್ನು ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಯೋಚನೆ ಬಂದಾಗ ನನಗೆ ಬಳದಿದ್ದು ನಮ್ಮ ಸಂತೋಷ ಸಂತೋಷನ ಕೇಳಿಕೊಂಡೆ ಸಂತೋಷ ಇದೊಂದು ಭಾಳ ದೇಶಕ್ಕೋಸ್ಕರ ಮಾಡೋವಂಥದ್ದು ಅಥವಾ ಭಾಳ ಬಿಸಿ ರಾಜಕುಮಾರ್ ಮೊಮ್ಮಗ ಅವ್ರದ್ದು ಪಿಕ್ಚರು ಕೆಲಸದ ತೊಡಗಿಸ್ಕೊಂಡಿದ್ದಾರೆ ಸೊ ಇದ್ರ ಮಧ್ಯೆ ನನಗೆ ಎಲ್ಲಿ ಸಿಗ್ತಾನೋ ಸಿಗಲ್ಲೋ ಅನ್ನೋ ಒಂದು ಟೆನ್ಷನ್ ಇತ್ತು ಪಾಪ ಹೇಳಿದ ತಕ್ಷಣ ಉದ್ದೇಶ ಹೇಳಿದ ತಕ್ಷಣ ಆತನೂ ಕೂಡ ಒಪ್ಕೊಂಡ ಮತ್ತು ಅವನ ಜೊತೆಗೆ ಕೈ ಜೋಡಿಸಿ ನಮ್ಮ ಶ್ರೀಶಾ ಕೂಡ ಬಂದ ನೀವೆಲ್ಲರೂ ನೋಡಿರ್ಬೋದು ರತ್ನ ಪ್ರಪಂಚ ಭಾಳ ಅದ್ಭುತವಾದಂಥ ಚಿತ್ರ ಭಾಳ ಅದ್ಭುತವಾದ ವರ್ಕರ್ ಆತ ಸೊ ಹೀಗೆ ಬೈ ಗಾಡ್ಸ್ ಗ್ರೇಸ್ ಎಲ್ಲರೂ ಪಟಪಟ ಅಂತ ಸೇರ್ಕೊಂಡ್ವಿ ನಾವೆಲ್ಲ ಸೇರಿಕೊಂಡು ಅದು ಹೇಗೆ ನಡೀತು ಚಿತ್ರೀಕರಣ ಹೇಳೋಕ್ಕೆ ಅಸಾಧ್ಯ ಅಷ್ಟು ಸ್ಮೂತಾಗೆ ನಮ್ಮ ಕೆಲಸವನ್ನು ಮಾಡಿದ್ರು ಇದಾದ ಮೇಲೆ ಅದು
ಆನ್ ಟೇಬಲ್ ವರ್ಕ್ ಏನೇನಿದೆ ಅದು ನನ್ನ ಪ್ರಕಾರ ಸಿನಿಮಾ ಭಾಷೆ ಗೊತ್ತಿರೋರು ಗೊತ್ತು ತುಂಬಾ ದಿನ ತಗೊಳ್ಳುತ್ತೆ ಅದು ಪಾಪ ಸಂತೋಷ ಮತ್ತೆ ಅಂಡ್ ಟೀಮ್ ಇವರು ಕಮ್ಮಿ ಅಂದ್ರೆ ಒಂದು 3 ದಿನ ನಿದ್ರೆ ಮಾಡಿಲ್ಲ ನಾವು ಇದನ್ನ ಮಾಡಿ ಮುಗಿಸಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ಬಹಳ ಶ್ರಮ ವಹಿಸಿ ಇನ್ ಟೈಮ್ ನಮಗೆ ಕೊಟ್ಟಿದ್ದಾರೆ ಈಗ ಈ ಈ ಹಾಡಿಗೆ ಯಾರ್ಯಾರು ಬಂದು ನಟಿಸಿದ್ದಾರೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಧನ್ಯವಾದನ ಅರ್ಪಿಸುತ್ತೇನೆ ಜೊತೆಗೆ ಈ ಒಂದು ಹಾಡನ್ನ ನಮ್ಮ ಈ ನಾಡಿನ ಮುಖ್ಯಮಂತ್ರಿಗಳು ಮತ್ತೆ ಅನೇಕ ಮಂತ್ರಿಗಳು ರಾಷ್ಟ್ರದ ಮಂತ್ರಿಗಳು ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ನಮಗೆ ತುಂಬಾ ಒಂದು ದೊಡ್ಡ ಆಸೆ ಇದೆ ಮೋದಿ ಸರ್ ಅವರು ಕೂಡ ಇದನ್ನ ನೋಡಬೇಕು ಅಂತ ಅದು ತುಂಬಾ ಟೈಮ್ ಶಾರ್ಟ್ ಆಗಿರೋದ್ರಿಂದ ಅದು ಡಿಸ್ಕಷನ್ ನಡೆಯತಾ ಇದೆ ಬಹುಶಃ ಆಗಬಹುದು ಪ್ಲಸ್ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಅವರನ್ನ ಭೇಟಿ ಆಗುವಂತ ಒಂದು ದಿನ ಕೂಡ ಬರುತ್ತೆ ಅದನ್ನೆಲ್ಲ ಆಗುತ್ತೆ ನಮ್ಮ ಯಾಕಂದ್ರೆ ನನಗೆ ತುಂಬಾ ಆಸೆ ನಮ್ಮ ದಕ್ಷಿಣ ಭಾರತದ ಎಲ್ಲ ಕಲಾವಿದರ ಜೊತೆ ಅವರು ಇಂಟ್ರಾಕ್ಟ್ ಮಾಡಬೇಕು ಅನ್ನೋ ಒಂದು ತುಂಬಾ ದೊಡ್ಡ ಆಸೆ ನನಗೆ ಉತ್ತರ ಭಾರತದಲ್ಲಿ ಆಗಿದೆ ಈಗ ದಕ್ಷಿಣ ಭಾರತದಲ್ಲಿ ಮಾಡಬೇಕು ಅಂತ ಸೊ ಆ ದಿನ ಬರಲಿ ಅಂತ ನಾನು ಆಶಿಸ್ತೀನಿ ಇಷ್ಟು ಕೆಲಸ ಬಹಳ ಅಚ್ಚುಕಟ್ಟಾಗಿ ನಾವು ಮಾಡಿದ್ವಿ ನನಗೆ ತುಂಬಾ ಎಷ್ಟು ನಾನೊಂದು 29 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ ಅದಷ್ಟೆಲ್ಲ ಪಿಕ್ಚರ್ ಪ್ರೊಡಕ್ಷನ್ ನಾನು ಮಾಡಿದ್ದಕ್ಕಿಂತ ಈ ಸಾಂಗ್ ಪ್ರೊಡ್ಯೂಸ್ ಮಾಡಿದ್ದು ನನಗೆ ಬಹಳ ದೊಡ್ಡ ಹೆಮ್ಮೆ ತಂದಿದೆ ಎದಕ್ಕೆ ಅಂದರೆ ನಾವು ಮಾಡೋ ಕೆಲಸ ಒಂದು ದಿನ ಎರಡು ದಿನ ಅಲ್ಲ ನನ್ನ ಪ್ರಕಾರ ಈ ಒಂದು ಹಾಡು ಕನಿಷ್ಠ ಪಕ್ಷ ಒಂದು 50 ವರ್ಷ ಜೀವಂತವಾಗಿರುತ್ತೆ ನಾವು ನಾಳೆ ಇರ್ತೀವೋ ಇಲ್ಲವೋ ಆದರೆ ನಮ್ಮ ಕೃತಿಗಳಿರುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಮಾಡಿದ್ದೀವಿ ಸೊ ಇದಿಷ್ಟು ವಿಷಯ ತಮಗೆ ನಾನು ತಿಳಿಸ್ಬೇಕಾಗಿತ್ತು ತುಂಬ ಧನ್ಯವಾದ ತಾವೆಲ್ಲರೂ ಕೂಡ ಅದು ನಾನು ವೆಂಕಟೇಶ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅದು ನಿನ್ನೆ ಸಂಜೆ ಹೇಳಿದ್ವಿ ಅವರಿಗೆ ಪಾಪ ಇದೇ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಯಾಕಂದರೆ ನನ್ನ ಮತ್ತು ಮಾಧ್ಯಮದ ಒಡನಾಟ ಹೆಂಗೆ ಅಂದರೆ ನಾವು ಝೀರೋ ಇಂದನೂ ಕೂಡ ಇಲ್ಲಿವರೆಗೂ ಕೂಡ ಪಾಪ ನನ್ನ ಜೊತೆನೆ ಹೆಜ್ಜೆ ಹಾಕೊಂಬಂದಿದ್ದಾರೆ ನನ್ನ ಎಲ್ಲ ಕಾರ್ಯಕ್ರಮಗಳನ್ನ ನನಗೆ ಸಪೋರ್ಟ್ ಮಾಡ್ಕೊಂಬಂದಂಥವ್ರು ಸೊ ಅವ್ರ ಮುಖೇನ ಮಾಡದೆ ಹೋದರೆ ನನಗೆಲ್ಲೋ ಒಂದು ಕಡೆ ನನಗೆ ನಾನೇ ದ್ರೋಹ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ತುಂಬ ಒತ್ತಡ ಇದೆ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳಿದ್ರು ಅದರದ್ದೆಲ್ಲ ಎಲ್ಲರೂ ಬಂದಿದ್ದೀರಿ ರೈಟಿಂಗ್ ಮೀಡಿಯಾ ಬಂದಿಲ್ಲ ಹಾಗಾಗಿ ನಾನು ನಮ್ಮಲ್ಲಿ ಯಾರಾದರೂ ಒಬ್ಬರು ಜವಾಬ್ದಾರಿ ತೊಗೊಂಡು ಇದೊಂದು ನೀಟಾಗಿ ಪ್ರೆಸ್ ನೋಟ್ನ ಮಾಡಿ ಎಲ್ಲರಿಗೂ ತಲುಪಿಸ್ಕೊಡಿ ಅಂತ ಹೇಳಿದ್ರು ಮುಖೇನ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಕನ್ನಡದ ಬಂಧುಗಳಿಗೆ ನನ್ನ ಪ್ರಾರ್ಥನೆ ಇದು ದೇಶಭಕ್ತಿಯ ಒಂದು ಹಾಡಾಗಿರೋದ್ರಿಂದ ತಾವೆಲ್ಲರೂ ಕೂಡ ತಮ್ಮ ಪೇಜ್ಗಳಲ್ಲಿ ಶೇರ್ ಮಾಡಿ ತಮ್ಮ ಮಾಧ್ಯಮಗಳಲ್ಲಿ ಶೇರ್ ಮಾಡಿ ಒಂದು ರಾಷ್ಟ್ರಭಕ್ತಿ ಎಂಬತಕ್ಕದ್ದು ಈ ತಲೆಮಾರಿಗೆ ಅದು ಮುಟ್ಲೇಬೇಕು ಯಾಕಂದರೆ ನಾವೆಲ್ಲ ಒಂಥರ ಶಾರ್ಟ್ ಸೈಟೆಡ್ ನಾವೆಲ್ಲ ಇವತ್ತಿನ ಕಾಲದಲ್ಲಿ ಹೆಂಗೆ ಅಂದರೆ ನಾವು ಇವತ್ತಿದ್ದಿದ್ರೆ ನಾಳೆ ಮರೆತು ಹೋಗ್ತೀವಿ ಹಾಗಾಗಿ 75 ವರ್ಷಗಳ ಹಿಂದೆ ಯಾರ್ಯಾರು ಶ್ರಮಿಸಿದ್ರು ಅವರ ಒಂದು ಶ್ರಮ ಮುಂದಿನ ಪೀಳಿಗೆ ಗೊತ್ತಾಗಬೇಕು ಅನ್ನೋದು ಮೋದಿಜಿಯವರ ಒಂದು ದೊಡ್ಡ ಸಂಕಲ್ಪ ಹಾಗಾಗಿ ಇದು ಪ್ರತಿ ಮನೆಗೂ ರಾಷ್ಟ್ರದ ಬಾವುಟ ಎಂಬತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿ ಇವತ್ತು ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂದರೆ ನಾಸಾಲ್ ಪ್ಲೇ ಆಗಿದೆ ಮೇಲೆ ಸ್ಪೇಸ್ ಸ್ಟೇಷನಲ್ಲಿ ಆಮೇಲೆ ಕೆನಡಾ ದೇಶದಲ್ಲಂತೂ ಅವರು ಎಷ್ಟು ಅದ್ಭುತವಾಗಿ ಅವ್ರು ಮಾಡಿದ್ದಾರೆ ಇಡೀ ವಿಶ್ವ ಮೋದಿಯವರ ಧ್ವನಿಗೆ ಸಹಮತ ಸೂಚಿಸಿ ಈ ಒಂದು 75ನೇ ವರ್ಷದ್ದು ಎಲ್ಲರೂ ಕೂಡ ಇವತ್ತು ಎಲ್ಲ ದೇಶಗಳಲ್ಲಿ ಇವತ್ತು ಆರಾಧನೆ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಹಾಗೆ ನಮ್ಮ ಭಾರತಕ್ಕೆ ಅಷ್ಟು ಒಂದು ಬೆಲೆ ಇವತ್ತು ಎಲ್ಲ ಇಡೀ ವಿಶ್ವದಲ್ಲಿ ಬಂದಿದೆ ಈ ಸಾಂಗು ಅವತ್ತಿನ ಮಹನೀಯರು ಮಾಡಿದ ಉದ್ದೇಶ ಅತ್ಯ ಅದ್ಭುತ ಅದರ ಒಂದು ಒಂದೊಂದು ಸಾರವು ಕೂಡ ಎಷ್ಟು ಅದ್ಭುತ ಅಂದರೆ ಆ ತಾಯಿಯ ವರ್ಣನೆ ಭಾರತ ಮಾತೆಯ ವರ್ಣನೆ ನಿನ್ನಲ್ಲಿ ನಿನ್ನ ಗರ್ಭದಲ್ಲಿ ಅಡಗಿರತಕ್ಕಂಥ ಎಲ್ಲ ಸಂಕುಲ ಆಗ್ಬೋದು ನದಿಗಳಾಗ್ಬೋದು ಭಾವಗಳಾಗ್ಬೋದು ಭಾವನೆ ಆಗ್ಬೋದು ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಈ ಹಾಡು ಎಲ್ಲರ ಮನೆ ತಲುಪುತ್ತೆ ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದ ನಮಸ್ಕಾರ ಈಗ ನಮ್ಮ ಸಂತೋಷ್ ಆನಂದರಾಮ್ ಎಷ್ಟು ಸುಂದರವಾಗಿ ಮಾಡಿದ್ದಾನೆ ಮತ್ತು ಇವರಿಬ್ಬರು ಮಾತಾಡಬೇಕು ಅಂತ ನನ್ನ ವಿನಂತಿ ಇದು ನಮಗಿದ್ದಿದೆ ಕಮ್ಮಿ ಸಮಯ 13 ಡೇಸ್ ಅಂತ ಹೇಳ್ದಲ್ಲ ಸೊ ಅದರಲ್ಲೊಂದು 5-6 ದಿನ ಸಾಂಗ್ ಮೇಕಿಂಗ್ ಹೊರಟೋಯ್ತು ಸ್ಟುಡಿಯೋಲ್ಲೇ ಹೊರಟೋಯ್ತು ಇನ್ನು ಉಳಿದಂಥ 5 ದಿನನ ಅದು ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾರೆ ನಾನು ಈ ಥರ ಶ್ರಮಜೀವಿನ ನಾನೆಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ ನನಗೆ ಒಂದು ತುಂಬ ಖುಷಿ ಏನಂದರೆ ನಾನೆಲ್ಲ ಯುವಕರಿಗೆ ನಾನು ಹೇಳೋದು ಶ್ರಮ ಎಂಬತಕ್ಕದ್ದು ಮತ್ತು ಗುರಿ ಧ್ಯೇಯ ಇದ್ದರೆ ಯಾರು ಬೇಕಾದ್ರೂ ಸಾಧಕರಾಗ್ಬೋದು ಆ ಸಾಲಲ್ಲಿ ಇವ್ನು ನಿಲ್ತಾನೆ ನಾನು ಆತನ ರಿಕ್ವೆಸ್ಟ್ ಮಾಡ್ತೀನಿ ಯು ಶುಡ್ ಎಕ್ಸ್ಪ್ಲೇನ್ ಎಲ್ಲೆಲ್ಲಿ ಮಾಡಿದ್ರು ಯಾಕೆ ಮಾಡಿದ್ರು ಥ್ಯಾಂಕ್ ಯು